ಅದ್ಯಾರೋ ಪೋಕೇಶ ಅಂದ್ರಲ್ಲ, ಅವನ್ ಯಾರು? ಅವನು ಬರೀ ಪೋಕೇಶ ಅಲ್ಲ, ಫಿಟ್ಸ್ ಪೋಕೇಶ. ತೀರಾ ಖುಷಿ ಆಗಂಗಿಲ್ಲ, ತೀರಾ ದುಃಖ ಆಗಂಗಿಲ್ಲ, ಬಟ್ ನಿಮ್ ಮಗನ್ ಫಿಟ್ಸ್ ಬಂದ್ಬಿಡೋದು. ಓ, ಅದಕ್ಕೆ ಪಾಪ ಅವ್ನ್ ಯಾರು ಎಣ್ಣೆ ಕೊಡ್ತಾ ಇರ್ಲಿಲ್ಲ. ನಾನ್ ಅದಕ್ಕೆ ಡಿಸೈಡ್ ಮಾಡಿ ಹೆಂಗಾದ್ರೂ ಮಾಡಿ ಆ ಬಕ್ಕುಳನ್ನ ಅವನ್ಗೆ ತಗ್ಲಾಕನಂತ ಸ್ಕೆಚ್ ಆಗ್ತೆ. ನಾನ್ ಅನ್ಕೊಂಡಂಗೆ ಎಲ್ಲ ಕರೆಕ್ಟ್ ಆಗಿ ಲಾಕ್ ಆಯ್ತು. ಅವ್ರಿಬ್ರು ದೂರ ದೂರದಿಂದಲೇ ಲವ್ ಮಾಡಕ್ಕೆ ಶುರು. ದೂರದ ಬಿಟ್ಟ ಸಿನಿಮಾದಲ್ಲಿ ರಾಜ್ಕುಮಾರ್ ಭಾರತಿ ಸಂಸಾರ ಮಾಡ್ಲಿಲ್ವಾ? ಹಾಗ ಮಾಡ್ಬೇಕು, ಪ್ರೀತಿನೇ ಆ ದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ ಅಂತ. ನೀವು ಒಪ್ಕೋತೀರಾ ಅಲ್ವಾ? ಹೇಳಿ ಹೇಳಿ. ನೀವು ನನ್ ಹೀರೋ ಇದ್ದಂಗಲ್ವಾ, ನಾನ್ ನಿಮ್ಮನ್ನ ತಪ್ಕೊಳ್ಳ? ನನ್ ನಾಚಿಕೆ ಆಗತ್ತೆ, ಕಣ್ಣು ಮುಚ್ಕೋತೀನಿ. ಅಯ್ಯೋ, ಕಿತ್ತೋದ್ ಪೋಕೇಶ. ಎಲ್ಲಿದ್ದೀರಾ? ಕೊಲೆಗಾತೀನ ಏಳೋ ಕತೆಗೆ ಪೂರ್ತಿ. ಅಯ್ಯೋ ಪಾಪಿ, ಹಳೆ ಹಿಂದಿ ಪಿಕ್ಚರ್ ನಾಗಿನಲ್ಲಿ ಹಾವು ಕಚ್ಚಿ ಬಾಯಲ್ಲಿ ನೊರೆ ಬಂದಂಗೆ ಪೋಕೇಶನ್ ಬಾಯಲ್ಲಿ ನೊರೆ ಬರ್ತಾ ಇದೆ ಅಂದ್ರೆ ನೀನೇ ವಿಷ ಹಾಕೊಂಡಿದ್ಯಾ? ಅಯ್ಯೋ ದೇವಣೆಗೂ ನಾನ್ ಕಚ್ಚಲಿಲ್ಲ, ನಿಜವಾಗ್ಲೂ ನಾನು ಏನು ಮಾಡಿಲ್ಲ ಗೋವಿಂದ. ಇದನ್ನ ಯಾರಿಗೂ ಹೇಳ್ಬೇಡ, ನಿನ್ ಕಾಲ್ ಹಿಡ್ಕೊಂಡ್ ಕೇಳ್ಕೊಂಡ್. ನೀನ್ ಅವ್ನ ಕಾಲ್ ಹಿಡ್ಕೊಂಡಿದ್ಯಾ, ನನ್ ಕಾಲಲ್ಲಿ ಹೋಗಿ. ನಾ ಹೆಂಗಾದ್ರೂ ಬಚಾವ್ ಮಾಡ್ಕೋಬೇಕು. ಈಗ್ಲಾಗ್ಲೂ ಏನಾಗೋ, ಈ ಪೋಕೇಶನ್ ಯಾರಿಗೂ ಕಾಣ್ದಂಗ್ ಶಿಫ್ಟ್ ಮಾಡ್ತೀನಿ. ಆದ್ರೆ ನೀನ್ ನಾನು ಹೇಳ್ದಂಗ್ ಕೇಳ್ಬೇಕು, ಓಕೆನಾ? ಅಯ್ಯೋ ಪಾಪಿ, ನಿನ್ನಿಂದ ನನಗ್ ಪಿಚ್ ಪಡ್ತಾ ಹೋಗಾಗಡೆ. ಇನ್ಮೇಲಿಂದ ವೈದ್ಯಗೆ ನನ್ ಬಗ್ಗೆ ಫುಲ್ ಲವ್ ಉಕ್ಕಿ ಉಕ್ಕಿ ಬರ್ಬೇಕು, ಹಂಗ್ ಮಾಡ್ಬೇಕು. ಆಯ್ತು. ಹೌದು, ಈಗ ಒಂಟಿಯಾಗ ಎಲ್ಲಿ ಸಿಗ್ತಾಳ? ಇದೆ ಸಂಗೀತ ಫೆಸ್ಟಿವಲ್ ಸಂಗೀತ ಕಲಿಯಕ್ ಹೋಗ್ತಾಳೆ, ಅಲ್ಲಿ ಸಿಗ್ತಾಳೆ. ಓಕೆ ಓಕೆ, ನಾನು ಹೋಗಿ ನೋಡ್ತೀನಿ. ಹೋಗಿ ಹೋಗ್ತೀನಿ, ನಾನು ಬರ್ತೀನಿ. ಲೋ ಪೊಕೇಶ, ಇಡ್ಕೊಳ ಈ ಕಬ್ಬನ. ಲೋ, ನಾನೊಂದ್ 5 ನಿಮಿಷ ಲೇಟ್ ಹಾಕೊಂಡಿದ್ರೆ ನಿಗದ್ಕೊಂಡ್ಬಿಟ್ಟು ನಮ್ ತಾತನ್ಗೆ ಒಳ್ಳೆ ಬಿಸ್ನೆಸ್ ಕೊಡ್ತಾ ಇದ್ದಲ್ಲೋ. ಲೋ ಪೊಕೇಶು, ನಿನ್ಗೆ ಯಾಕೋಬೇಕು ಈ ಲವ್ ಕೇಸ್? ಏನಾಯ್ತು, ಬಕುಳ ಬೇಕಾ? ನೀರ್ ನೀರೇನು, ಎಳ್ನೀರೇ ಕೊಡ್ತೀನಿ ಬಾ. ಎದ್ದು ಎದ್ದು ಏ, ಮೆಲ್ಲಿಗೆ ಮತ್ತೆ ಬಂದಿದ್ಬಿಟ್ಟು.